ಹಣ ನೋಡಿದ್ರೆ ಹೆಣ ಕೂಡ ಬಾಯಿ ಬಿಡುತ್ತೆ ಎಂಬ ಮಾತಿದೆ. ಇವತ್ತು ಕೆಆರ್ ಮಾರ್ಕೆಟ್ ನಲ್ಲಿ ನಡೆದಂತ ಆ ಒಂದು ಘಟನೆ ಎಲ್ಲರನ್ನ ಕೂಡ ಅಚ್ಚರಿಗೊಳಿಸಿತ್ತು. ಆದರೆ ಯುವಕನೊಬ್ಬ ಮಾಡಿದಂತ ಹುಚ್ಚಾಟ ಪೊಲೀಸರಿಗೆ ತಲೆನೋವನ್ನ ತರಿಸಿತ್ತು. ಹಾಗಾದ್ರೆ ಆಗಿದ್ದೇನು ಅಂತೀರಾ? ಈ ಸ್ಟೋರಿ ನೋಡಿ. ಕೆಆರ್ ಮಾರುಕಟ್ಟೆಯಲ್ಲಿ ಹಣದ ಮಳೆ, ನೋಟು ಆಯ್ದುಕೊಳ್ಳಲು ಮುಗಿಬಿದ್ದ ಜನ. ಪುಕ್ಕಟೆ ಪ್ರಚಾರಕ್ಕಾಗಿ ಯುವಕನ ಹುಚ್ಚಾಟ. ಮಳೆ ಇದು ಅಂತಿಂತ ಮಳೆಯಲ್ಲ, ಹಣದ ಮಳೆ. ಈ ಹಣದ ಮಳೆಯಾಗಿದ್ದು ಬೇರೆ ಎಲ್ಲವೂ ಅಲ್ಲ, ಸಿಲಿಕಾನ್ ಸಿಟಿಯ ಹೃದಯ ಭಾಗ ಸಿಟಿ ಮಾರ್ಕೆಟ್ನಲ್ಲಿ. ಜನರು ಅಷ್ಟೇ ಮೇಲಿಂದ ಹಣ ಬೀಳುತ್ತಿದೆ ಅಂತ ಹಣವನ್ನ ತೆಗೆದುಕೊಳ್ಳುವುದಕ್ಕೆ ಮುಗಿಬಿದ್ದಿದ್ರು. ಇದಕ್ಕೆ ಕಾರಣ ಪಬ್ಲಿಸಿಟಿ ಗೇಳಿಗೆ ಬಿದ್ದ ಯುವಕನ ಹುಚ್ಚಾಟ ಕಣ್ರಿ. ಈ ಫೋಟೋದಲ್ಲಿ ಕಾಣಿಸುತ್ತಿದ್ದಾನಲ್ಲ, ಈತನ ಹೆಸರು ಅರುಣ್ ಅಂತ. ಈವೆಂಟ್ಸ್ನಲ್ಲಿ ನಿರೂಪಕನಾಗಿ ಕೆಲಸ ಮಾಡಿಕೊಂಡಿದ್ದ ಈತನಿಗೆ ಅದ್ಯಾಕೋ ಇವತ್ತು ಪ್ರಚಾರದ ಹುಚ್ಚು ಹಿಡಿದಿತ್ತು. ಹೀಗಾಗಿ ಮಾರುಕಟ್ಟೆಯ ಫ್ಲೈಓವರ್ ಮೇಲೆ ಬಂದು 10 ರೂಪಾಯಿ ನೋಟುಗಳ ಕಂತೆ ಕಂತೆ ಹಣವನ್ನ ಸುರಿದಿದ್ದಾನೆ. ಜನರು ಅಷ್ಟೇ ಸಿಕ್ಕಿದ್ದೆ ಚಾನ್ಸು ಅಂತ ಈ ಹಣಕ್ಕಾಗಿ ಮುಗಿಬಿದ್ದಿದ್ದಾರೆ. ಬಂದ ಬ್ಯಾಗಲ್ಲಿ ದುಡ್ಡೆಲ್ಲ ಹಸಿದ, ಬೇರೆ 10 ರೂಪಾಯಿ, ಫುಲ್ ಟ್ರಾಫಿಗೆಲ್ಲ ಜಾಮು. ಅವಳಲ್ಲಿ ಆಟೋ ತಾ ಬಂದು 40 ರೂಪಾಯಿ ಬಿತ್ತು. ಹಾಂ, ಆಮೇಲೆ ಆ ಕಡೆ ಹೋದ, ಅಲ್ಲಿ ದುಡ್ಡು ಎಸಿದ. ಎಷ್ಟು ಅಂದಾಜು? ಏನೋ ಒಂದು 5,000 ರೂಪಾಯಿ ಹಚ್ಚಿರ್ಬೋದು. ನೋಡಕ್ಕೆ ಸ್ವಲ್ಪ ಹಿಂಗಿದ, ಅವನು ದೂರಿಂದ ಕಾಣಿಸಿಲ್ಲ. ಆಮೇಲೆ ಈ ಕಡೆ ಬರ್ತಾನೆ, ಇಲ್ಲಿ ಬಿಸಾಕ್ತಾನೆ, ಆ ಕಡೆ ಹೋಗ್ತಾನೆ, ಆ ಕಡೆ ಬಿಸಾಕ್ತಾನೆ. ಫುಲ್ ಟ್ರಾಫಿಕ್ಕು, ಪಬ್ಲಿಕ್ಕೆಲ್ಲ ಫುಲ್ ಜಾಮು. ಏನಿಲ್ಲ, ಅಲ್ಲಿಂದಾನೆ ಬಿಸಾಕ್ತಾ ಇದ್ದಿದ್ದು ಅವನು. ಹಾಂ, ನಾವಿಲ್ಲಿ ಕೆಳಗಡೆ ನಿಲ್ಕೊಂಡಿದ್ರು, ಫುಲ್ ಜಾಮ್ ಆಯಿತು. ಪೊಲೀಸರು ಬಂದು ನೋಡಿದ್ರು, ಅವ್ರಿಗೂ ಅವ್ರೇನು ಮಾಡ್ತಾರೋ ಪಾಪ, ಮೇಲೆ ಹೋಗ್ಬಿಟ್ಟು ಇಸ್ಬಿಟ್ಟು ಅವ್ರಿಗೆ ಏನು ಹೇಳ್ಬಿಟ್ಟು ಹೋದ ಅವನು. ಏನು ಗೊತ್ತಿಲ್ಲ. ಹಾಂ, ಆಗಿದ್ದೆ ಫಸ್ಟು. ಹಾಂ, 30 ವರ್ಷದಿಂದ ಓಡಿಸಿದ್ದೀನಿ ಗಾಡಿ. ಇಲ್ಲ, ಫಸ್ಟ್ ಇದೆ ನೋಡಿದ್ದು ನಾನು. ಏನು ಹುಚ್ಚಾನೋ ಗೊತ್ತಿಲ್ಲ ಅವನು, ಏನಂತ ಗೊತ್ತಿಲ್ಲ ಅವನು. ಆ ಥರ ಎಸಿದೆ ಅವನು. ಬೇಜಾನು ಬ್ಯಾಗಲ್ಲಿ ಬಂದು ಎಸಿದ ಅವನು. ಇನ್ನು ಈತನ ಹುಚ್ಚಾಟದ ವಿಡಿಯೋವನ್ನ ಮಾಧ್ಯಮಗಳಲ್ಲಿ ನೋಡಿದ ತಕ್ಷಣ ಎಚ್ಚೆತ್ತ ಪೊಲೀಸರು ಫೀಲ್ಡ್ಗೆ ಇಳಿದಿದ್ದಾರೆ. ನಾಗರಬಾವಿ ನಿವಾಸಿಯಾದ ಈತನಿಗೆ ನೋಟಿಸ್ ಕೊಟ್ಟು ಠಾಣೆಗೆ ಕರೆಯಿಸಿ ವಿಚಾರಣೆ ನಡೆಸಿದ್ದಾರೆ. ಆಗಲೇ ಈತನ ಹುಚ್ಚಾಟ ಬಯಲಾಗಿರೋದು. ಪುಕ್ಕಟೆ ಪ್ರಚಾರಕ್ಕಾಗಿ ಈ ರೀತಿ ಹಣವನ್ನ ಎಸೆದಿದ್ದೇನೆ ಅಂತ ಈತ ಒಪ್ಪಿಕೊಂಡಿದ್ದಾನೆ. ದಿನ ಬೆಳಿಗ್ಗೆ ಅರೌಂಡ್ 11 ಗಂಟೆಗೆ ಸಿಟಿ ಮಾರ್ಕೆಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಫ್ಲೈಓವರ್ನಲ್ಲಿ ಒಬ್ಬ ವ್ಯಕ್ತಿ ಫ್ಲೈಓವರ್ ಮೇಲೆ ನಿಂತುಬಿಟ್ಟು ದುಡ್ಡನ್ನು ಚೆಲ್ತಾ ಇರುವಂತಹ ಒಂದು ವಿಡಿಯೋ ವೈರಲ್ ಆಗಿತ್ತು. ಅದರ ಹಿನ್ನೆಲೆಯಲ್ಲಿಯೂ ಕೂಡ ಅಲ್ಲಿ ಟ್ರಾಫಿಕ್ ಜಾಮು ಮತ್ತೆ ಜನರ ಸಂಚಾರಕ್ಕೆ ಅಸ್ತವ್ಯಸ್ತನೂ ಕೂಡ ಆಗಿತ್ತು. ಆ ಹಿನ್ನೆಲೆಯಲ್ಲಿ ನಮ್ಮ ಒಂದು ಸೋಮಟ ಕಂಪ್ಲೇಂಟನ್ನು ತಗೊಂಡು ಈಗಾಗಲೇ ಕೋರ್ಟ್ ಪರ್ಮಿಷನ್ ತಗೊಂಡು ಅವ್ರ ಮೇಲೆ ಕೇಸ್ ದಾಖಲು ಮಾಡಲಾಗ್ತಾ ಇದೆ. ಆ ವ್ಯಕ್ತಿ ಯಾರು ಅಂತ ಪತ್ತೆ ಮಾಡಿದಾಗ ಆ ವ್ಯಕ್ತಿ ಹೆಸರು ಅರುಣ್ ಅಂತ ಗೊತ್ತಾಯಿತು. ಅವನಿಗೆ ಸುಮಾರು 30 ವರ್ಷ ವಯಸ್ಸು. ಅವನು ಆ್ಯಂಕರಿಂಗ್ ಮತ್ತು ಮಾರ್ಕೆಟಿಂಗ್ ಕೆಲಸವನ್ನು ಮಾಡ್ತಾ ಇದ್ದಾನೆ. ಅತಿ ಬೇಗ ಪ್ರಚಾರ ಪಡಿಬೇಕು, ಮಾರ್ಕೆಟಿಂಗ್ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಈ ರೀತಿ ಮಾಡಿದ್ದಾನೆ ಅನ್ನೋದು ತಿಳಿದು ಬಂದಿದೆ. ಅವನ ಆ್ಯಂಕರಿಂಗ್ ಮಾಡಿದಾಗ ಬಂದಂಥ ದುಡ್ಡನ್ನು, ಅದರಲ್ಲಿ 10 ರೂಪೀಸ್ ಇರ್ಬೋದು, 100 ರೂಪೀಸ್ ಇರ್ಬೋದು, 200 ರೂಪೀಸ್ ಇರ್ಬೋದು, ಏನೇನು ಚೇಂಜಸ್ಗಳಿತ್ತು ಅದನ್ನು ತಗೊಂಡ್ಬಿಟ್ಟು ಆತನ ಫ್ರೆಂಡ್ ಸತೀಶ್ ಅನ್ನೋ ಜೊತೆಗೆ 2 ವೀಲರ್ದಲ್ಲಿ ಬಂದು ಫ್ಲೈಓವರ್ ಮೇಲೆ ನಿಂತು ಅದನ್ನು ಆ ರೀತಿ ಫ್ಲೈಓವರ್ ಮೇಲೆ ನಿಂತು ಬಿಟ್ಟು ಅಲ್ಲಿ ಸಿಟಿ ಮಾರ್ಕೆಟ್ ಏರಿಯಾ ಇರೋದ್ರಿಂದ ಅಲ್ಲಿ ಜನರ ಸಂಚಾರ ಮತ್ತು ಓಡಾಟ ಜಾಸ್ತಿ ಇರುತ್ತೆ ಅನ್ನೋವಂಥದ್ದನ್ನು ತಿಳಿದು ಅದನ್ನು ಏನು ವಿಡಿಯೋ ರೆಕಾರ್ಡಿಂಗ್ ಮಾಡಿಬಿಟ್ಟು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಮತ್ತು ವಾಟ್ಸಪ್ಸ್ಗಳಲ್ಲಿ ಕೂಡ ಅದನ್ನು ಶೇರ್ ಮಾಡಿದ್ದಾನೆ. ಈ ಹುಚ್ಚು ಪ್ರಚಾರದ ಗೀಳಿಗೆ ಒಳಪಟ್ಟು ಈ ರೀತಿಯಾದಂಥ ಒಂದು ಕೃತ್ಯವನ್ನು ಮಾಡಿದ್ದಾನೆ. ಆತನ ಮೇಲೆ ಈಗಾಗಲೇ ಪೊಲೀಸ್ ಇಲಾಖೆ ಕ್ರಮವನ್ನು ತೆಗೆದುಕೊಂಡಿದೆ. ಅದೇನಿಗಿರಲಿ, ಈ ಅರುಣ್ ಹುಚ್ಚು ಪ್ರಚಾರಕ್ಕಾಗಿ ಹಣ ಎಸೆದು ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಆದರೆ ಹಣ ಆರಿಸಿಕೊಳ್ಳುವಾಗ ಯಾರಾದರೂ ಮೇಲ್ಸೇತುವೆಯಿಂದ ಬಿದ್ದು ಅಥವಾ ರಸ್ತೆ ಅಪಘಾತಕ್ಕೆ ಒಳಗಾಗಿದ್ರೆ ದೊಡ್ಡ ಅನಾಹುತ ಆಗ್ತಿತ್ತು. ಹೀಗಾಗಿ ಈತನ ವಿರುದ್ಧ ಸರಿಯಾದ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕಾಗಿದೆ. ಇಲ್ಲದಿದ್ದರೆ ಪ್ರಚಾರದ ಗೇಳಿಗೆ ಬೀಳುವ ಕೆಲವರು ಇದೇ ರೀತಿ ಮಾಡುವುದಂತೂ ಸುಳ್ಳಲ್ಲ. ವಿಶ್ವನಾಥ್ ಹರಿಹರ ಜೀ ಕನ್ನಡ ನ್ಯೂಸ್ ಬೆಂಗಳೂರು. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.